ರಾಜ್ಯಾದ್ಯಂತ ಇವತ್ತು ತರಗತಿಗಳು ಆರಂಭ ಆಗ್ತಾ ಇದೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳು ಬಂದರೂ ಕೂಡ ಕೊರೋನಾ ಟೆಸ್ಟ್ ಇಲ್ಲ ಕೊರೋನಾ ಟೆಸ್ಟ್ ಗೆ ಕಾದು ನಿಂತಿದ್ದಾರೆ ವಿದ್ಯಾರ್ಥಿಗಳು ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕಲಬುರಗಿಯ ನವೋದಯ ಕಾಲೇಜಿನಲ್ಲಿ ಒಂದು ರೀತಿ ಅವಾಂತರವನ್ನ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಬಂದರೂ ಕೂಡ ಅವರಿಗೆ ಕೊರೋನಾ ಟೆಸ್ಟ್ ಮಾಡಿಲ್ಲ ಮಾಡುವವರು ಕೂಡ ಬಂದಿಲ್ಲ ಕೊರೋನಾ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ್ರಷ್ಟೇ ಅವರನ್ನ ಕಾಲೇಜಿನ ಒಳಗಡೆಗೆ ಬಿಡಬೇಕು ಅಂತಕಂತ ಮಾರ್ಗಸೂಚಿ ಇದೆ ಮಾರ್ಗಸೂಚಿ ಇದ್ದರೂ ಕೂಡ ಅಲ್ಲಿ ಯಾವುದೇ ಕೊರೋನಾ ಟೆಸ್ಟ್ ಮಾಡಿಸುವಂತ ವ್ಯವಸ್ಥೆಯನ್ನೇ ಮಾಡಿಲ್ಲ ಕಲಬುರಗಿನಲ್ಲಿ ಅಲ್ಲಿನ ನವೋದಯ ಕಾಲೇಜಿನಲ್ಲಿ ಆಗಿರತಕ್ಕಂತ ಅವಾಂತರ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪ್ರವೀಣ್ ಇವತ್ತಿನಿಂದ ಕಾಲೇಜುಗಳು ಆರಂಭ ಆಗುತ್ತೆ ಅಂತ ಬೆಂಗಳೂರಿನಲ್ಲೆಲ್ಲ ಏನು ಮಾಡಿದ್ರು ಮೊನ್ನೆ ಭಾನುವಾರನೇ ಎಲ್ಲರನ್ನು ಅಧ್ಯಾಪಕರು ವಿದ್ಯಾರ್ಥಿಗಳನ್ನ ಕರೆದು ಕೊರೋನಾ ಟೆಸ್ಟ್ ಮಾಡಿ ನಿನ್ನೆ ನೆಗೆಟಿವ್ ರಿಪೋರ್ಟ್ ಕೊಟ್ಟು ಇವತ್ತು ಶುರು ಮಾಡಿದ್ದಾರೆ ಈ ರೀತಿ ಯಾವುದೇ ವ್ಯವಸ್ಥೆ ಕಲಬುರಗಿನಲ್ಲಿ ಆಗಿಲ್ವಾ ಅಂತ ಹೌದು ಅರವಿಂದ್ ಕಲಬುರಗಿಯಲ್ಲಿ ಮಾತ್ರ ಯಾವುದೇ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿಕೊಂಡು ಎಲ್ಲಾ ಮಕ್ಕಳ ಟೆಸ್ಟ್ ಮಾಡಿಸಬೇಕಾಗಿತ್ತು ಆದ್ರೆ ಈಗಾಗಲೇ ಇವತ್ತಿನಿಂದ ಕಾಲೇಜು ಆರಂಭ ಅಂತ ಬಹುತೇಕವಾಗಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕಾಲೇಜಿಗೆ ಇರೋ ಬಂದಿದ್ದಾರೆ ಆದ್ರೆ ಹೀಗೆ ಬಂದಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಸದ್ಯ ಈಗ ಕಾಲೇಜಿನ ಹೊರಗಡೆ ಕ್ಯಾಂಪಸ್ ನಲ್ಲಿ ನಿಲ್ಲಿಸಲಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಕಳೆದ 3 ದಿನಗಳಿಂದಲೂ ಕೂಡ ರಜೆ ಬಂದಿರುವಂತ ಹಿನ್ನೆಲೆಯಲ್ಲಿ ಈ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಕೋವಿಡ್ ಟೆಸ್ಟ್ ಸದ್ಯ ಮಾಡಿಸಿಲ್ಲ ಈಗಾಗಲೇ ಕಾಲೇಜು ಆಡಳಿತ ಮಂಡಳಿಯವರು ಹೇಳೋ ಪ್ರಕಾರ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ ಸುಮಾರು ಅದರಲ್ಲಿ ಏನಂದ್ರೆ 15 ಒಂದು ಪರೀಕ್ಷಾ ಕೇಂದ್ರ ಅಂದ್ರೆ ಕೋವಿಡ್ ಟೆಸ್ಟ್ ಮಾಡಿಸುವಂತ ಒಂದು 15 ಪರೀಕ್ಷಾ ಕೇಂದ್ರಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಸ್ಥಳಕ್ಕೆ ಹೋದ್ರೆ ಸಾಕು ಅಲ್ಲಿ ಹಣ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಅವೆಲ್ಲ ಕೂಡ ಪ್ರೈವೇಟ್ ಲ್ಯಾಬ್ ಗಳಾಗಿವೆ ಹೀಗಾಗಿ ವಿದ್ಯಾರ್ಥಿಗಳು ಯಾರು ಕೂಡ ಕೋವಿಡ್ ಟೆಸ್ಟ್ ಮಾಡಿಸಿಲ್ಲ ಸೋ ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡೋಣ ಈಗ ಕಾಲೇಜಿಗೆ ಏನೋ ಬಂದಿದ್ದೀರಾ ತರಗತಿ ಆರಂಭವಾಗ್ತಾ ಇಲ್ಲ ಹೇಗ ಅನಿಸ್ತಾ ಇದೆ ಹೇಗ ಅನಿಸ್ತೆ ಗವರ್ನಮೆಂಟ್ ಹೇಳಿದಂಗ ಫಸ್ಟ್ ಗೆ ಎಲ್ಲರೂ ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಇದು ಇದು ಒಪ್ಪಿಗೆ ಪತ್ರ ತಗೊಂಡ್ ಬರ್ನಿ ಅಂತ ಹೇಳಾರಿ ಅದಕ್ಕೆ ಇವತ್ತೇ ನಮಗೆ ಇನ್ಫಾರ್ಮೇಶನ್ ಬಂತು ಕಾಲೇಜ್ ಕಡೆಯಿಂದ ಅದಕ್ಕೆ ಫಸ್ಟ್ ನಾವು ಇವತ್ತು ಕೋವಿಡ್ ಟೆಸ್ಟ್ ಮಾಡಿಸಿ ಮತ್ತೆ ಕಾಲೇಜ್ ಅಲ್ಲ ಇವತ್ತು ಕ್ಲಾಸಸ್ ಆರಂಭ ಆಗುತ್ತೆ ಅಂತ ಏನು ಅನ್ಕೊಂಡಿದ್ರಿ ನಿರಾಸೆ ಆಗಿಲ್ವಾ ಆಬ್ವಿಯಸ್ಲಿ ಇಷ್ಟು ದಿವಸ 8 ತಿಂಗಳು ಆದ್ಮೇಲೆ ಎಂಥೂಸಿಯಾಸಮ್ ಇಂದ ಮತ್ತು ಖುಷಿಯಿಂದ ನಾವು ಕಾಲೇಜಿಗೆ ಬಂದಿದ್ವಿ ಶುರು ಆಗುತ್ತೆ ಕ್ಲಾಸಸ್ ಅಂತ ಬಟ್ ನಾವು ಯಾರು ಕೋವಿಡ್ ಟೆಸ್ಟ್ ಮಾಡಿಸಿಲ್ಲ ನಮ್ಮ ಮನೆಯಲ್ಲಿ ಯಾರು ಇರಲಿಲ್ಲ ಸೊ ಅದಕ್ಕೆ ನಾವು ಮಾಡಿಸಿಲ್ಲ ಅಂಡ್ ಅದು ತುಂಬಾ ನಿರಾಸೆ ಆಗ್ತಿದೆ ಅಂಡ್ ಪತ್ರಿಕೆನು ಪರ್ಮಿಷನ್ ಲೆಟರ್ ಕೂಡ ಕೊಟ್ಟಿದ್ದಾರೆ ಕಾಲೇಜಲ್ಲಿ ಅಂದ್ರೆ ಪೇರೆಂಟ್ಸ್ ಅನುಮತಿ ಇದ್ದ ಇಂದಾನೆ ನಾವು ಕಾಲೇಜಿಗೆ ಬಂದಿದ್ದೀವಿ ಅಂತ ಸೊ ಅದು ನಿರಾಸೆ ಆಗ್ತಿದೆ ಬಟ್ ನೋಡೋಣ ಈಗ 8 ತಿಂಗಳ ನಂತರ ಇವತ್ತು ಕಾಲೇಜ್ ಆರಂಭ ಅಂತ ಏನೋ ಬಂದ್ರಿ ಬಟ್ ಇಲ್ಲಿ ಬರೋವರೆಗೂ ತರಗತಿಗಳಿಲ್ಲ ಕೋವಿಡ್ ಟೆಸ್ಟ್ ಹಿನ್ನೆಲೆಯಲ್ಲಿ ಅಂತ ಇದ್ದಾರೆ ಸೊ ಏನು ಅನಿಸ್ತಾ ಇದೆ ಸರ್ ಏನಾದಂದ್ರೆ ನಮ್ದು ಕಾಲೇಜ್ದವರು ಒಳಗೆ ಕರ್ಕೊಳ್ಳಾಗ್ಯಾರ ಅಂದ್ರೆ ಅದ್ರ ಹಿಂದೆ ಒಂದು ರೀಸನ್ ಆದ್ರಿ ಸರ್ ನಾವು ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸಿ ನಾವು ಒಳಗೆ ಹೋಗ್ತೀವ್ರಿ ಸ್ವಲ್ಪ ನಿರಾಸೆ ಆಗ್ಲಿಕ್ಕೆ ಅಂದ್ರೂ ಇಷ್ಟು 8 ತಿಂಗಳಕ್ಕೆ ಆದದ್ದ ಕೊನೆಗೆ ಇವತ್ತು ಅಂತ ಆಯ್ತು ಚಲೋ ಅನ್ಸ್ಲಿಕ್ಕೆ ಸರ್ ಇವತ್ತು ನಿಮಗೆ ಮುಂಚೆಯಿಂದಲೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ನಿಮ್ಮ ಶಿಕ್ಷಕರು ಯಾರು ಕೂಡ ಕೋವಿಡ್ ಟೆಸ್ಟ್ ಬಗ್ಗೆ ನಿಮಗೆ ಏನು ಮಾಹಿತಿ ಕೊಟ್ಟಿಲ್ವಾ ಇಲ್ಲ ಮುಂಚೆ ಕೊಟ್ಟಿದ್ದಿಲ್ಲ ಇವಾಗೆ ಕೊಟ್ಟಿದ್ದಾರೆ ಆಕ್ಚುಲಿ 2-3 ದಿನದಿಂದ ವಾಟ್ಸಪ್ ನಲ್ಲಿ ನಮ್ಮ ಟೀಚರ್ಸ್ ಟ್ರೈ ಮಾಡಿದ್ದಾರೆ ಬಟ್ ನೋ ಆಫೀಷಿಯಲ್ಸ್ ಹೆಲ್ತ್ ಆಫೀಷಿಯಲ್ಸ್ ಆಗಲಿ ಎಜುಕೇಷನ್ಸ್ ಯಾರೇ ಆಫೀಸರ್ಸ್ ಆಗಲಿ ಯಾರೂ ಟ್ರೈ ಮಾಡಿಲ್ಲ ಏನೇ ಸ್ವಲ್ಪ ಚೂರಾದರೂ ಟ್ರೈ ಮಾಡಿದ್ರು ಅದು ನಮ್ಮ ಟೀಚರ್ಸ್ ಮಾಡಿದರು ಅದು ಮೆಸೇಜ್ ಇವತ್ತು ಬಂದು ಮುಟ್ಟಿತ್ತು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಇಟ್ಸ್ ಅನ್ ಇಂಪ್ರಾಕ್ಟಿಕಲ್ ಸೊಲ್ಯೂಷನ್ ಬಿಕಾಸ್ ಪೇರೆಂಟ್ಸ್ ಯಾವತ್ತೂ ಒಪ್ಪೋದಿಲ್ಲ ನೋ ಪೇರೆಂಟ್ಸ್ ವಿಲ್ ವಾಂಟ್ ದೇರ್ ಚಿಲ್ಡ್ರನ್ ಟು ಡೂ ಅ ಟೆಸ್ಟ್ ಬಿಕಾಸ್ ದಿಸ್ ವಿಲ್ ಕ್ರಿಯೇಟ್ ಅ ಪ್ಯಾನಿಕ್ ಇನ್ ದ ಸೊಸೈಟಿ ಆಲ್ಸೋ ಇಫ್ ವಿ ಟೆಸ್ಟ್ ಪಾಸಿಟಿವ್ ಸೊ ಇಟ್ಸ್ ಬೆಟರ್ ದಟ್ ಪೇರೆಂಟ್ಸ್ ವಿಲ್ ಸೇ ಹೋಗೇ ಬೇಡ ಇಲ್ಲಿ ಮನೆಯಲ್ಲೇ ಮಾಡ್ಕೋ ಕ್ಲಾಸಸ್ ಅಂತ ಸಿಚುವೇಶನ್ ಬಂದಿದೆ ಇವಾಗ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ 8 ತಿಂಗಳ ನಂತರ ಕಾಲೇಜಿಗೆ ಬಂದಿವಂತ ಖುಷಿ ಆಗಿತ್ತು ಆದ್ರೆ ಇಲ್ಲಿ ನಿರಾಶೆ ಆಗಿದೆ ಅಂತ ಒಂದಿಷ್ಟು ಜನ ಇದ್ರೆ ಎಲ್ಲ ಒಂದ್ ಕಡೆ ಕೋವಿಡ್ ಟೆಸ್ಟ್ ಮಾಡಿಸಿದ್ರಿಂದ ತುಂಬಾ ಒಂದು ಪೋಷಕರು ಪ್ಯಾನಿಕ್ ಆಗ್ತಾ ಇದ್ದಾರೆ ಅಂತ ಇನ್ನು ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸೊ ಕಾಲೇಜು ಪ್ರಾಂಶುಪಾಲ ಇದ್ದಾರೆ ಸರ್ ಏನ್ ಸರ್ ಏನ್ ಗೊಂದಲ ಆಗ್ತಾ ಇದೆ ಸರ್ ಈಗ ನಿಮ್ಮಲ್ಲಿ ಏನಿಲ್ಲ ವಿದ್ಯಾರ್ಥಿಗಳಿಗೆ ನಾವು ವಾಟ್ಸ್ಆಪ್ ಮೂಲಕ ಕಾಲೇಜ್ ಆರಂಭ ಆಗ್ತಾ ಇರೋದು ಒಂದು ಒಳ್ಳೆಯ ಒಂದು ಸಂಗತಿಯಾಗಿದೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕಿಂತ ಆಫ್ಲೈನ್ ಬಹಳ ಪ್ರಯೋಜನ ಆಗ್ತಂತ ಇರೋದ್ರಿಂದ ಅರವಿಂದ್ ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಅಷ್ಟೇ ಜಾಗೃತರಾಗಿ ಯಾವ ಕಾಲೇಜುಗಳು ಆರಂಭವಾಗ್ತಾ ಇವೆ ಅಲ್ಲೆಲ್ಲ ಕೂಡ ಕೋವಿಡ್ ಟೆಸ್ಟ್ ಮಾಡಿಸಬೇಕಾಗಿತ್ತು ಆದ್ರೆ ಸದ್ಯ ಆರೋಗ್ಯ ಇಲಾಖೆ ಆ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಸದ್ಯ ವಿದ್ಯಾರ್ಥಿಗಳು ಈಗ ಮೊದಲ ದಿನ ಏನಂದ್ರೆ ತರಗತಿ ಆರಂಭ ಆಗುತ್ತೆ ಅಂತ ಬಂದಿದ್ರು ಅವರ ಒಂದು ಕ್ಲಾಸಸ್ ಇವತ್ತು ತಪ್ಪ ಹೋಗ್ತಾ ಇದೆ ಅರವಿಂದ್
ಥ್ಯಾಂಕ್ ಯು ಪ್ರವೀಣ್. ತಮ್ಮ ಎಲ್ಲ ಮಾಹಿತಿಗಾಗಿ. ಸ್ವಲ್ಪ ಗೊಂದಲಗಳಾಗ್ತವೆ, ಇಲ್ಲ ಅಂತ ಅಲ್ಲ. ಮೊದಲನೇ ದಿವಸ ಇವತ್ತು ಇವರು ಯಾರೋ ಯಾವುದೋ ಒಂದು ಕಡೆ ಎಕ್ಸಾಮಿನೇಷನ್ ಮಾಡಿಸೋದಕ್ಕೆ ಹೇಳಿರ್ತಾರೆ, ಅದೇನೋ ಆಗಿರಲ್ಲ. ಸೊ ಒಂದೆರಡು ಮೂರು ದಿನದ ಗೊಂದಲಗಳಿರ್ತವೆ ಈ ಥರ. ಆ ನಂತರ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಮೈನ್ ಸ್ಟ್ರೀಮ್ಗೆ ಬರ್ತಾರೆ ಒಂದೆರಡು ಮೂರು ದಿವಸದ ಗೊಂದಲದ ನಂತರ.